ನಿನಗಿಷ್ಟ ಇಲ್ಲ ಅದು ನಿನ್ನ ದೊಡ್ಡತನ ಕಡಿಬೇಡ ಕಡಿದ್ರೆ ನೀನು ಯಾರೂ ಬರಲ್ಲ ಮತ್ತೆ ನೀನು ಬರೋ ನಿನಗೆ ಬರೋ ಕಷ್ಟಕ್ಕೆ ಜೀವಿ ಜೀವಿಯನ್ನು ಕಾರಣವಿಲ್ಲದೆ ಕೊಲ್ಲಬಾರ್ದು ಹುಣಸೆ ಮರ ನಿನಗೆ ಕೊಟ್ಟ ಆಕ್ಸಿಜನ್ಗೆ ನಿನ್ನ ಜೀವನ ಪರ್ಯಂತ ಋಣ ತೀರಿಸೋಕ್ಕಾಗಲ್ಲ ಅತ್ಯಂತ ಹೆಚ್ಚು ಆಕ್ಸಿಜನ್ ಕೊಡುವಂತಹ ಮರ ಆಕ್ಸಿಜನ್ ಜೊತೆಗೆ ಹುಣಸೆ ಮರದ ಪ್ರಾಣವಾಯು ಒಂದು ಆಕ್ಸಿಜನ್ ನೀವು ಕುಡಿದ್ರೆ ನಿಮಗೆ ಆರ್ಥರೈಟಿಸ್ ಮುಂತಾದ ಅಸ್ಥಿ ಸಂಬಂಧಿತ ವ್ಯಾಧಿಗಳು ಬರೋದಿಲ್ಲ ಓನ್ಲಿ ರಾತ್ರಿ ಹೊತ್ತು ಹುಣಸೆ ಮರದ ಕೆಳಗೆ ಯಾರೋ ಮಲಗಿರೋರು ಉಸಿರು ಕಟ್ಟಿದಂಗೆ ಆಗಿದ್ದಕ್ಕೆ ಅಂದರೆ ರಾತ್ರಿ ಹೊತ್ತು ಅದು ಆಕ್ಸಿಜನ್ ಬಿಡೋದಿಲ್ಲಲ್ಲ ಅದು ಕೂಡ ತುಂಬ ಹೆಚ್ಚು ಪ್ರಮಾಣದಲ್ಲಿ ಆಕ್ಸಿಜನ್ ಬಳಸುತ್ತೆ ಉಸಿರಾಡೋಕ್ಕೆ ಆ ಟೈಮಲ್ಲಿ ಹಂಗಾಗಿದ್ದಕ್ಕೆ ಅದರ ಮೇಲೆ ದೇವಭೂತದ ಒಂದು ಆರೋಪ ಮಾಡಿದರು ಯಾರೇನಾದರೂ ಹೇಳಿ ನೀನೇನಾದರೂ ಕಡ್ದಿದ್ಯಾ ನೀನು ಅಹೋರಾತ್ರನೂ ಕಳ್ಕೋತೀಯ ಒಳ್ಳೇದು ಆಗಲ್ಲ ನೀನು ಅದನ್ನು ಕಾಪಾಡು ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಮಾಡು ಕಾಯಿ ಯಾಕೆ ಬಿಡ್ತಿಲ್ಲ ಅಂದರೆ ಅದರ ತಳ ಎಲ್ಲ ನೀವು ಸುತ್ತಲೂ ಬೋರುಗಳಾಕ್ಬಿಟ್ಟಿದ್ರಿ ಅದರ ತಳದಲ್ಲಿ ಕಾಂಕ್ರೀಟ್ ಇರುತ್ತೆ ಅಥವಾ ಮಣ್ಣು ಗಟ್ಟಿಯಾಗ್ಬಿಟ್ಟಿರುತ್ತೆ ಅದನ್ನು ಸಡಿಲ ಮಾಡಿ ಅದಕ್ಕೆ ಒಂದು 5 ಕಿಲೋ ಹುಣಸೆ ಹಣ್ಣಾಗಿರೋ ಹುಣಸೆ ರಸ ಅಥವಾ ಹುಣಸೆ ಕಾಯಿ ಬಿಟ್ಬಿಡು ಗುಣಿ ಸ್ವಲ್ಪ ಆಗಿದ್ದು ಅದನ್ನು ಹೀರ್ಕೊಂಡದ್ದು ಸರಿಯಾಗ್ಬಿಡುತ್ತೆ ಅದು ರೀಸೈಕಲ್ ಆಗುತ್ತೆ ಅದರ ಜೊತೆಗೆ ಒಂದು 3 ಕಿಲೋ ಬೆಲ್ಲ ಒಂದು 2 ಕಿಲೋ ಉಪ್ಪು ಹಾಕ್ಬಿಡು